ಮಸೀದಿ ಕೆಡವಿ ದೇಗುಲ ಕಟ್ಟುವುದೇ ನಮ್ಮ ಸಂಕಲ್ಪ. ಮಸೀದಿ ಜಾಗದಲ್ಲಿ ಹನುಮನ ದೇಗುಲ ನಿರ್ಮಿಸ್ತೀವಿ ಅಂತ ಮಂಡ್ಯದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಪಿ ಉಮೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಮತಾಂಧ ಟಿಪ್ಪು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾನೆ. ಆಂಜನೇಯ ದೇಗುಲ ಧ್ವಂಸ ಮಾಡಿ ಮಸೀದಿ ನಿರ್ಮಾಣ ಮಾಡಲಾಗಿದೆ. ಮಂದಿರ ಕಟ್ಟುವ ಸಂಕಲ್ಪದೊಂದಿಗೆ ಸಂಕೀರ್ತನಾ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಂದಲ್ಲ ನಾಳೆ ಜಾಗದಲ್ಲಿ ಆಂಜನೇಯನನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಇಂದ್ರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಿಪಿ ಉಮೇಶ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ಏನ್ ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ನಂದೀಶ್ ಜೊತೆ ಸಿಪಿ ಉಮೇಶ್ ನೋಡ್ಕೊಂಡು ಬರೋಣ. ಜಾಗರಣ ವೇದಿಕೆಯಿಂದ ಶ್ರೀರಂಗಪಟ್ಟಣದಲ್ಲಿ ಆರಂಭವಾಗಿರುವಂತಹ ಸಂಕೀರ್ತನೆ ಯಾತ್ರೆ ಈಗಾಗಲೇ ನಿಮಿಸಾಂಬ ದೇಗುಲದಿಂದ ಹೊರಡ್ತಾ ಇದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಒಂದು ಹನುಮ ಮಾಲಧಾರಿಗಳು ಕೂಡ ಬಂದಿರುವಂತದ್ದು ಕೂಡ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ, ನೀವು ಕೂಡ ನೋಡ್ತಾ ಇದ್ದೀರಾ. ಬಹಳಷ್ಟು ಸಂಖ್ಯೆ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹನುಮ ಮಾಲಧಾರಿಗಳು ಇದೀಗ ಸಂಕೀರ್ತನ ಯಾತ್ರೆಯಲ್ಲಿ ಭಾಗಿಯಾಗಿರುವಂತದ್ದು ಅಂದ್ರೆ ಮೂಡಲ ಬಾಗಿಲು ಆಂಜನೇಯ ದೇಗುಲದ ಒಂದು ಪುನರ್ ನಿರ್ಮಾಣದ ಸಂಕಲ್ಪದೊಂದಿಗೆ ಈ ಒಂದು ಯಾತ್ರೆಯನ್ನು ನಡೆಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಹಿಂದೂ ಪರ ಸಂಘಟನೆಗಳ ಜೊತೆಗೆ ಬಿಜೆಪಿ ನೇರವಾಗಿ ಭಾಗಿಯಾಗಿರುವಂತದ್ದು. ಅದರಲ್ಲೂ ಕೂಡ ಮಂಡ್ಯದ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಉಮೇಶ್ ರವರು ಕೂಡ ಇದೀಗ ನಮ್ಮ ಜೊತೆ ಇದ್ದಾರೆ. ಅಂದ್ರೆ ಈ ಯಾತ್ರೆಯ ಉದ್ದೇಶ ಏನು ಮತ್ತೆ ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅನ್ನೋದನ್ನ ಕೂಡ ಕೇಳೋಣ. ಸರ್, ಒಂದ್ ಕಡೆ ಹಿಂದೂ ಜಾಗರಣ ವೇದಿಕೆಯಿಂದ ಸಂಕೀರ್ತನ ಯಾತ್ರೆ ನಡೀತಾ ಇದೆ, ಬಿಜೆಪಿ ನೇರವಾಗಿ ಬೆಂಬಲ ಕೊಟ್ಟಿದೆ, ಇದರ ಒಂದು ಯಾತ್ರೆಯ ಉದ್ದೇಶ ಏನು ಸರ್? ಇಡೀ ವಿಶ್ವಕ್ಕೆ ಸನಾತನ ಧರ್ಮನ ಪ್ರಚಾರ ಮಾಡ್ತಕ್ಕಂಥದ್ದು, ಅದು ಶಾಂತಿಯುತವಾಗಿ ವಿಶ್ವಕ್ಕೆ ಹರಡತಕ್ಕಂಥದ್ದು ದೇಶ ನಮ್ದು. ಎಷ್ಟು ಮತಾಂಧರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ದಾಳಿ ಇಟ್ಟು ಎಲ್ಲ ದೇವಸ್ಥಾನಗಳನ್ನು ಧ್ವಂಸ ಮಾಡಿ ಮಸೀದಿಗಳನ್ನು ನಿರ್ಮಾಣ ಮಾಡಿದಂತೆ, ಇಲ್ಲಿಯೂ ಕೂಡ ಮತಾಂಧ ಟಿಪ್ಪು ಸುಲ್ತಾನು ನಮ್ಮ ಶ್ರೀರಂಗಪಟ್ಟಣ ಮೂಡಲ ಆಂಜನೇಯ ಸ್ವಾಮಿ ದೇವಸ್ಥಾನನ ನಾಶ ಮಾಡಿ ಅಲ್ಲಿ ಭವ್ಯವಾದಂಥ ಒಂದು ಮಸೀದಿಯನ್ನ ಪ್ರತಿಷ್ಠಾಪನೆ ಮಾಡಿದಂಥನು. ಆ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರ ಮಾತಾದ್ರೆ ಮತ್ತೊಂದು ಕಡೆ ಬಿಜೆಪಿಯ ಪಾಂಡವಪುರ ಕ್ಷೇತ್ರ ಅಂದ್ರೆ ಮೇಲುಕೋಟೆ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಇಂದ್ರೇಶ್ ರವರು ಕೂಡ ಇರುವಂತದ್ದು, ಅವ್ರನ್ನು ಕೂಡ ಮಾತಾಡಿಸುವಂತ ಕೆಲಸವನ್ನ ಮಾಡೋಣ. ಸರ್, ಇದರಲ್ಲಿ ನೇರವಾಗಿ ನೀವು ಕೂಡ ಭಾಗಿಯಾಗ್ತಿದ್ದೀರಾ, ಆದ್ರೆ ಇದು ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಒಂದು ಶಕ್ತಿ ಪ್ರದರ್ಶನ ಯಾತ್ರೆ ಅಂತ ಕೇಳ್ಬರ್ತಾ ಇದೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರ? ರಾಜಕೀಯ ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತೇನು ಮೂಡಲ ಬಾಗಲ ಆಂಜನೇಯ ಸ್ವಾಮಿ ಪುನರ್ ಪ್ರತಿಷ್ಠಾಪನೆ ಸಂಕಲ್ಪ ಮಾಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಅಭೂತಪೂರ್ವವಾಗಿ ಇಷ್ಟು ದೊಡ್ಡ ಸಂಖ್ಯೆ ಏನು ಸೇರಿದೆಯೋ ಇವತ್ತು ನಿಜಕ್ಕೂ ಇತಿಹಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇವತ್ತೇನು ನರಹಂತಕ ಮತಾಂಧ ಟಿಪ್ಪು ಇದ್ದ, ಅವನೇನು ಆ ಜಾಮಿಯ ಮಸೀದಿ ಒಂದು ಹನುಮಂತನ ದೇವಸ್ಥಾನದ ಮೇಲೆ ಕಟ್ಟಿದ್ನೋ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವಂಥ ಸಂಕಲ್ಪ ಮಾಡಿದ್ದೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಅಯೋಧ್ಯೆಯಲ್ಲಿ ಹೇಗೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದೀವೋ ಅದೇ ರೀತಿ ಶ್ರೀರಂಗಪಟ್ಟಣದ ಜಾಮಿಯ ಮಸೀದಿ ಹತ್ರ ಅದೇ ಮೂಡಲ ಬಾಗಲ ಆಂಜನೇಯ ಸ್ವಾಮಿ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಹಾಗೆ ಆಗುತ್ತೆ. ಅದು ಯಾರು ಯಾವ ಶಕ್ತಿಗಳು ತಡೆಯೋಕ್ಕಾಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಜನರು ಕೂಡ ಭಾಗವಹಿಸಿದ್ದಾರೆ, ಹನುಮ ಮಾಲಧಾರಿಗಳು ಭಾಗವಹಿಸಿದ್ದಾರೆ. ಅಂದ್ರೆ ನಿಮ್ಮದೇ ಸರ್ಕಾರ ಇದೆ, ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಜಾಮಿಯ ಮಸೀದಿಯನ್ನ ಅಂದ್ರೆ ಕಟ್ಟಿರುವಂತದ್ದು ದೇವಸ್ಥಾನ ಕಡಿಮೆ ಅಂತ ಹೇಳ್ತಾ ಇದ್ದೀರಾ, ಮೊನ್ನೆ ನೀವು ಕೂಡ ಅದೇ ಮಾತನ್ನ ಹೇಳಿದ್ರೆ ಮುಂದಿನ ನಿಮ್ಮ ನಡೆ ಏನಿರುತ್ತೆ? ನಾವು ಕಾನೂನಲ್ಲೇ ನಮ್ಮ ಧರ್ಮ ಉಳಿಸ್ಕೊಳ್ಳಕ್ಕೆ ಕಾನೂನಲ್ಲೇ ಅವಕಾಶ ಇದೆ. ನಾವು ಭಾರತದ ಕಾನೂನ ಸಂರಕ್ಷ ಅಂತಾರೋ ನಾಶ ಮಾಡೋ ಅಂತಾರಲ್ಲ, ನಾಶ ಮಾಡೋ ಅಂತ ಮಾಡಿದರು ಮತಾಂಧರು. ಈ ಮತಾಂಧ ಏನು ನಾಶ ಮಾಡಿದ ಈ ನಮ್ಮ ಭಾಗದಲ್ಲಿ ಭಾವನೆಗಳಿಗೆ ಏನು ತಕ್ಕ ತಂದಿದ, ನಮ್ಮ ಹೆಣ್ಣು ಮಕ್ಕಳುಗಳನ್ನ ಎಷ್ಟು ಅವಮಾನ ಮಾಡಿದ್ದ, ಅವೆಲ್ಲ ಆಕ್ರೋಶಗಳನ್ನ ಇವತ್ತು ಕಟ್ಟೆ ಹೊಡಿತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ. ಮಂದಿರ ಕಟ್ತೀವಿ ಅಂತ ನಮ್ಮ ಸಂಕಲ್ಪನೆ ಅದು. ಈ ಭಾಗದಲ್ಲಿ ಪುನರ್ ನಿರ್ಮಾಣ ಮಾಡೇ ಮಾಡ್ತೀವಿ ಮೂಡಲಾಂಜನೇಯ ಸ್ವಾಮಿ ದೇವಸ್ಥಾನದ, ಅದೇ ನಮ್ಮ ಸಂಕಲ್ಪ. ಆ ಯಾತ್ರೆನಸು ಕೂಡ ಅದೇನೆ, ಇವತ್ತಲ್ಲ ನಾಳೆ ಕಾನೂನಾತ್ಮಕವಾಗಿ ನಾವು ಇಲ್ಲಿ ಏನು ನಮಗೆ ಹಿಂದೂ ಧರ್ಮಕ್ಕೆ ಮೌಲ್ಯ ಏನು ಕಳ್ಕೊಂಡು ಮಾಡಿದ್ದೋ ಆ ಮತಾಂಧ ಅದ ಪುನಃ ಪುನರ್ಸ್ಥಾಪನೆ ಮಾಡ್ತೀವಿ, ಇದು ಸದಾ ಸಿದ್ಧ. ಇದಿಷ್ಟು ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾದಂತಹ ಉಮೇಶ್ ರವರ ಮಾತಾಗಿರುವಂಥದ್ದು. ಅಂದ್ರೆ ಸಂಕೀರ್ತನ ಯಾತ್ರೆಯ ಸಂಕಲ್ಪವೇ
ಏನು ದೇಗುಲವನ್ನ ಮೂಡಲ ಬಾಗಿಲು ಆಂಜನೇಯ ದೇಗುಲವನ್ನ ಪುನರ್ ಪ್ರತಿಷ್ಠಾಪನೆ ಸಂಕಲ್ಪ ಆಗಿದೆ. ಅದೇ ನಿಟ್ಟಿನಲ್ಲಿ ನಾವು ಕೂಡ ಮುಂದೆ ಹೋರಾಟವನ್ನ ನಡೆಸ್ತಾ ಇದ್ದೀವಿ. ಕಾನೂನುಬದ್ಧವಾಗಿ ಅಲ್ಲಿ ಮಂದಿರವನ್ನ ಕಟ್ಟೇ ಕರ್ತೀವಿ ಎಂಬ ಮಾತನ್ನ ಹೇಳ್ತಾರಂತದ್ದು. ಕ್ಯಾಮೆರಾ ಪರ್ಸನ್ ಕೀರ್ತನ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.